ನಮಸ್ಕಾರ ನಾನು ನಿಮ್ಮೆಲ್ಲ ಕಿಲಿಕೇಶ ಯೇಶ್ ವಾಟ್ಸಪ್ಪಲ್ಲಿ ಯಾರಲ್ಲ ಚಾಟ್ನ ಮಾಡ್ತಾ ಇದ್ದೀರಾ ಸ್ವಲ್ಪ ಅಲರ್ಟಾಗಿ ಯಾಕೆ ಅಂತಂದರೆ ನಾನು ಇವಾಗ ಹೇಳುವಂಥ ವಿಷಯನ ಕೇಳಿದ್ರೆ ಭಯ ಪಟ್ಬಿಡ್ತೀರಾ ಆಯಿತಾ ಸೊ ಅಂಥ ಘಟನೆ ಇವಾಗ ವಾಟ್ಸಪ್ಪಲ್ಲಿ ನಡೀತಾ ಇದೆ ಏನು ಅಂತ ಹೇಳ್ತೀನಿ ಬಿಡಾನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ ಆ್ಯಂಡ್ ಈ ಒಂದು ಬಿಡಾನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಆಯಿತಾ ಬನ್ನಿ ಒಂದುಬಿಡೋಣ ಶುರು ಮಾಡೋಣ ಓಕೆ ಸೊ ವಾಟ್ಸಪ್ನ ನಾವು ತುಂಬ ಟ್ರಸ್ಟ್ ಮಾಡ್ತಾ ಇದ್ದೋ ವಾಟ್ಸಪ್ಪಲ್ಲಿ ನಮ್ಮ ಮೆಸೇಜಸ್ಗಳು ತುಂಬ ಸೇಫಾಗಿರುತ್ತೆ ಅಂತೆಲ್ಲ ಅಂದ್ಕೊಂಡು ಇದ್ದೋ ಬಟ್ ಯಾವಾಗ ಫೇಸ್ಬುಕ್ ಅವರು ಪ ಅಂದರೆ ಕೊಂಡ್ಕೊಂಡ್ರು ಸೊ ಆವಾಗಿಂದ ಸ್ವಲ್ಪ ಜರ್ಕೊಡಿತು ಅಂತಲೇ ಅನ್ಬೋದು ಏನಾದರೂ ಆಗ್ಬೋದಾ ಲೀಕ್ ಆಗ್ಬೋದಾ ಅನ್ನೋ ಒಂದು ಭಯ ಶುರುವಾಯಿತು ಸೊ ಫೈನಲಿ ಇವಾಗ ವಾಟ್ಸಪ್ ಸೆಕ್ಯೂರಿಟಿ ತುಂಬ ಚೀಪ್ ಆಗೋಗಿದೆ ಅಂತಲೇ ಹೇಳ್ತೀನಿ ನಾನು ಅಂದರೆ ಸಣ್ಣ ಪುಟ್ಟನು ಕೂಡ ಬಿಡ್ತಾಯಿಲ್ಲ ಎಲ್ಲವೂ ಬಚ್ಕತ್ತವ್ರೆ ನೀವೇನೇನು ಚಾಟ್ ಮಾಡ್ತಾ ಇದೀರ ನೀವೇನೇನು ಮಾಡ್ತಾ ಇದ್ದೀರ ಎಲ್ಲೂ ಕೂಡ ಹೇಳ ಎತ್ಕೊಳ್ತಾವ್ರೆ ಹೇಳ್ತೀನಿ ಅದು ಹೆಂಗೆ ಅಂತ ನಾನು ನಿಮಗೆ ಅದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಕೊಡ್ಬೇಕು ನಾನು ನಿಮಗೆ ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಗಳಿಗೆ ಹೆಂಗೆ ಅಂತಂದರೆ ನಮ್ಮ ಫೋನಲ್ಲಿ ಏನಿದೆ ಅನ್ನೋದಕ್ಕಿಂತ ಬೇರೆಯವ್ರ ಫೋನಲ್ಲಿ ಏನೈತೆ ಏನು ಯೂಸ್ ಮಾಡ್ತಾವ್ರೆ ಅವ್ರು ಏನು ಚೆಕ್ ಮಾಡ್ತಾವ್ರೆ ಅವ್ರ ಬ್ರೌಸರಲ್ಲಿ ಏನಿದೆ ಆಯಿತಾ ವಾಟ್ಸಪ್ಪಲ್ಲಿ ಯಾವ ಹುಡ್ಗಿ ಜೊತೆ ಚಾಟ್ ಮಾಡ್ತಾವ್ರೆ ಇನ್ಸ್ಟಾಗ್ರಾಮಲ್ಲಿ ಯಾಕೆ ಅಷ್ಟೊತ್ತು ಲೈವಲ್ಲಿದ್ದಾರೆ ತು ಆನ್ಲೈನಲ್ಲಿದ್ದಾರೆ ಸೊ ಇದ್ರ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಆಗ್ಬಿಟ್ಟಿದೆ ಬೇರೆಯವ್ರಿಗೆ ಆಯಿತಾ ಸೊ ಆದ್ದರಿಂದ ಅವ್ರದ್ದು ಅಷ್ಟೇ ಕತೆ ಆಯಿತಾ ಸೊ ನಾವು ಏನೇನು ಚಾಟ್ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಅವರು ಲೀಕ್ ಮಾಡ್ತಾ ಬರ್ತಾ ಇದ್ದಾರೆ ಸೊ ಇವಾಗ ಒಂದು ಒಂದು ಏನಂತಾರೆ ಒಂದು ನ್ಯೂಸ್ ಹೊರ್ಗಡೆ ಬಂದಿದೆ ಏನಪ್ಪ ನ್ಯೂಸ್ ಅಂತಂದರೆ ನೀವು ಏನು ಇದ್ರ ಬಗ್ಗೆ ನನ್ನ ಆರ್ಟಿಕಲ್ನ ನಾನು ಇನ್ಸ್ಟಾ ಸಾರಿ ಇನ್ಸ್ಟಾಗ್ರಾಮಲ್ಲೆಲ್ಲ ಟೆಲಿಗ್ರಾಮ್ ಗ್ರೂಪಲ್ಲಿ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಒಂದು ಗ್ರೂಪಲ್ಲಿ ಹಾಕಿರ್ತೀನಿ ಟೈಮ್ ಇರೋರು ಓದ್ಕಡಿ ಸೊ ಇವಾಗ ನಾನು ಲೈಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಸೊ ಏನೇನೆಲ್ಲ ವಾಟ್ಸಪ್ ಅವ್ರು ಮಾಡ್ತಾ ಇದ್ದಾರೆ ಅಂತಂದರೆ ಸೊ ನೀವು ಚಾಟ್ ಮಾಡ್ತೀರಿ ನೋಡಿ ಸೊ ಆ ಚಾಟನ್ನು ಕೂಡ ಲೀಕ್ ಮಾಡ್ತಾ ಇದ್ದಾರೆ ಗೂಗಲಲ್ಲಿ ಆಯಿತಾ ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಕೂಡ ಸಿಗುವಂಗೆ ಮಾಡಿದಾರಂತೆ ಸೊ ಈ ಥರ ಒಂದು ಡೇಟಾ ಲೀಕ್ ಆಗ್ತದೆ ಅದ್ರ ಜೊತೆಗೆ ವಾಟ್ಸಪ್ಪಲ್ಲಿ ನಿಮ್ಮೊಂದು ಪ್ರೊಫೈಲ್ನ ಗೂಗಲಲ್ಲಿ ಆರಾಮಾಗಿ ಹೋಗಿ ಸರ್ಚ್ ಮಾಡಿಬಿಟ್ಟು ಮೆಸೇಜ್ ಮಾಡ್ಬೋದಂತೆ ಇದೊಂದು ಬೇರೆ ಆಗಿದೆ ಕತೆ ಆ್ಯಂಡ್ ಇದ್ರ ಜೊತೆಗೆ ಕೆಲವೊಂದಷ್ಟು ಗ್ರೂಪ್ಸ್ಗಳಿರ್ತವೆ ವಾಟ್ಸಪ್ಪಲ್ಲಿ ಆಯಿತಾ ಸೊ ನನಗೆ ಗ್ರೂಪ್ಸ್ ಅಂದರೆ ಆಗೋಲ್ಲ ಯಾಕೆ ಅಂತಂದರೆ ಸುಮ್ಮನೆ ಅದು ಇದು ಮಾಡ್ತಾ ಇರ್ತಾರೆ ಹಂಗೆಲ್ಲ ಮಾಡೋ ಗ್ರೂಪಲ್ಲಿ ಸಪ್ರೇಟಾಗಿ ಮೆಸೇಜ್ ಮಾಡ್ಕೊಳ್ಳಿ ಅಲ್ವಾ ಏನೋ ಹುಡುಗಿರೋ ಅವರೇ ಒಂದು ಇಪ್ಪತ್ತು ಜನ ಅಂದ್ಕೊಂಡು ಎಲ್ಲರೂ ಹಾಯ್ ಹೇಗಿದ್ದೀರಾ ಕಾಫಿ ಆಯಿತಾ ತಿಂಡಿ ಆಯ್ತಾ ಇವೆಲ್ಲ ಮಾಡ್ತಾ ಇರ್ತಾರೆ ಸೊ ಬಿಡಿ ಅವ್ರ ಬಗ್ಗೆ ಬೇಡ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ ಸೊ ಈ ಇರ್ತವೆ ನೋಡಿ ಕೆಲವೊಂಥರ ಗ್ರೂಪು ಡಿಫ್ರೆಂಟ್ ಗ್ರೂಪು ಅಂದರೆ ಏನೇನೋ ಬೇಡದಿರುವಂಥ ವೀಡಿಯೋಸ್ಗಳು ಫೋಟೋಸ್ಗಳು ಕಳಿಸ್ಕೊಳ್ಳೋದಕ್ಕೆ ಒಂದು ಗ್ರೂಪ್ ಇಟ್ಕೊಂಡಿರ್ತಾರೆ ಕೆಲವರು ಅವ್ರಿಗೇನೋ ಖುಷಿ ಸಿಗುತ್ತೆ ಆ ಥರ ಗ್ರೂಪ್ಗಳು ಕೂಡ ಇವಾಗ ಡೈರೆಕ್ಟಾಗಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗ್ರೂಪ್ ಸಿಗುತ್ತಂತೆ ಆಯಿತಾ ಸೊ ಒಟ್ಟಿನಲ್ಲಿ ಟೋಟಲಾಗಿ ಹೇಳೋದಾದರೆ ಸೆಕ್ಯೂರಿಟಿ ಇಲ್ಲ ಅಂತ ಸೊ ರಾಜಶೇಖರ್ ರಾಜಾ ರಿಯಾ ಅವರು ಅಂದರೆ ಸೆಕ್ಯೂರಿಟಿ ಶ ಸಂಶೋಧಕ ಅವರು ಸೊ ಅವರು ಕೆಲವೊಂದಷ್ಟು ಸ್ಕ್ರೀನ್ಶಾಟ್ಗಳನ್ನ ಅಪ್ಲೋಡ್ ಮಾಡ್ಕೊಂಡಿದ್ದಾರೆ ಓಕೆ ಸೊ ಇದರಿಂದ ವಾಟ್ಸಪ್ ಯೂಸ್ ಮಾಡ್ತಾರೋರಿಗೆ ಸ್ವಲ್ಪ ಭಯ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಖಂಡಿತವಾಗ್ಲೂ ಭಯ ಆಗುತ್ತೆ ಯಾಕೆಂತಂದರೆ ನಮ್ಮ ಒಂದು ಡೇಟಾಗಳು ಲೀಕ್ ಆಗ್ತದೆ ಅಂತಾರೆ ಭಯ ಆಗದೇನೆ ಸೊ ಆದಷ್ಟು ಬೇಗ ಇದೆಲ್ಲ ಸಾಲ್ವ್ ಆಗಲಿ ಸಾಲ್ವ್ ಆಗಿಲ್ಲ ಅಂತಂದರೆ ಇದಕ್ಕೆ ಯಾವುದಾದ್ರು ಒಂದು ಆಲ್ಟರ್ನೇಟಿವ್ ಆ್ಯಪ್ ಯಾವುದಿದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವೇನು ಮಾಡಬೇಕು ಇಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ರೆ ಸಾಕು ಆ್ಯಂಡ್ ಇವಾಗ ಏನೇನೆಲ್ಲ ನಾನು ಮಾತಾಡಿದೆ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಇದೆ ನೀವು ಟೈಮ್ ಇದ್ದರೆ ಓದ್ತೀನಿ ಅಂತಂದ್ರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಬೇಕಾದ್ರೆ ಚೆಕ್ಔಟ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಫಾಲೋ ಮಾಡ್ಬೋದು ನೀವು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ದಯವಿಟ್ಟು ಫಾಲೋ ಮಾಡಿ ಅಲ್ಲೂ ಕೂಡ ಆ್ಯಕ್ಟಿವ್ ಆಗಿರ್ತೀನಿ ಅಷ್ಟೇ ಏನಿಲ್ಲ ಓಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ ನೋಡೋದಕ್ಕೆ ಗುಡ್ ನೈಟ್ ಎಲ್ಲರಿಗೂ ಆರಾಮಾಗಿ ನಿದ್ದೆ ಮಾಡಿ hasta